ಒಂದು ವಿಶೇಷವಾದಂತಹ ಪಚ್ಚಲಿಂಗವನ್ನು ಕೆಳದಿ ರಾಜಗುರು ಮಠಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ವತಿಯಿಂದ ಆದೇಶ ಆದ ರೀತಿಯಲ್ಲಿ ನಾವು ಅದನ್ನು ಮೊನ್ನೆ 5ನೇ ತಾರೀಕಿಗೆ ಜಿಲ್ಲಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಭದ್ರತಾ ಕೊಠಡಿಯಿಂದ ನಾವು ಅದನ್ನು ತೆಗೆದು ಸಾಗರದ ಖಜಾನೆಯಲ್ಲಿ ಇಟ್ಟಿದ್ವಿ. ಅದನ್ನು ಇವತ್ತು ಬೆಳಗ್ಗೆ 7:15ಕ್ಕೆ ಅದನ್ನು ಪುನಃ ರಾಜಗುರು ಮಠಕ್ಕೆ ಅದನ್ನು ವಹಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮತ್ತು ಇದರ ಜೊತೆಗೆ ನಮ್ಮ ಜೊತೆಗೆ ಪೊಲೀಸ್ ರಕ್ಷಣಾ ಇಲಾಖೆಯವರು ಸಾಕಷ್ಟು ಫೋರ್ಸನ್ನು ಆರ್ಮರ್ ಫೋರ್ಸನ್ನು ಕೊಟ್ಟು ಅದಕ್ಕೆ ಸಕಲ ಭದ್ರತೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಾವು ಈಗ ಸತತವಾಗಿ 2-3 ದಿನದಿಂದ ಸಾಯಂಕಾಲ 6:30 ಒಳಗೆ ನಾವು ಲಿಂಗದ ದರ್ಶನವನ್ನು ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಆಗಿದೆ. ಅದರ ರಕ್ಷಣೆಗಾಗಿ ಏನೇನೆಲ್ಲ ಆದಂಥ ರಕ್ಷಣಾ ಕಾರ್ಯಗಳನ್ನು ತಗೊಂಡಿದ್ದೀವಿ. ಮತ್ತು ಯಾವುದೇ ರೀತಿಯಿಂದ ಇದಕ್ಕೆ ಭದ್ರತೆಗಾಗಲಿ ಅಥವಾ ಸಾರ್ವಜನಿಕ ಮನಸ್ಸುಗಳಿಗೆ ದಾಸಿಯಾಗುವಂಥ ಯಾವುದೇ ಒಂದು ಇಲ್ಲಿ ಘಟನೆಯನ್ನು ಜರುಗದೇ ಇರುವಂತೆ ಎಲ್ಲ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಇದೇ ಸಾಯಂಕಾಲ 6:30 ಆದ ನಂತರ ಅದನ್ನು ತೆಗೆದುಕೊಂಡೋಗಿ ಪುನಃ 8 ಗಂಟೆ ಒಳಗೆ ನಾವು ಸಾಗರದ ಉಪ ಖಜಾನೆಯನ್ನು ಭದ್ರಪಡಿಸಿ ನಾಳೆ ದಿವಸ 9 ಗಂಟೆಗೆ ನಾವು ಅದನ್ನು ಶಿವಮೊಗ್ಗದ SP ಆಗಿ ತಗೊಂಡೋಗಿ ಮತ್ತು ಪುನಃ ಹಿಂದಿನಂತೆ ಅಲ್ಲಿ ಭದ್ರಪಡಿಸುವಂಥ ಕೆಲಸ ಮಾಡ್ತೀವಿ ಅಂತ. ಇದು ಪ್ರತಿ ವರ್ಷ ದರ್ಶನಕ್ಕೆ ಇಡ್ತಾ ಇದ್ರಂತೆ. ಹಿಂದೆ ಕಳೆದ 22-25 ವರ್ಷದಿಂದ ನಿಂತೋಗಿತ್ತು. ಅದಕ್ಕೆ ಕಾರಣಗಳನ್ನು ನಾವು ಹುಡ್ಕಕ್ಕೆ ಹೋಗಲಿಲ್ಲ. ಈ ವರ್ಷ ಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮ ನಗರಸಭೆಯ ಸ್ಥಳೀಯ ಹಿರಿಯ ಸದಸ್ಯರಾದಂಥ ಮೇಘರಾಜ್ ಮತ್ತು ಅವ್ರ ಸಂಗಡಿಗರು ಗಿರೀಶ್ ಮತ್ತು ಒಂದಿಷ್ಟು ಜನ ಸ್ನೇಹಿತರು, ಸಮಾಜದ ಸ್ನೇಹಿತರು ಅವರೆಲ್ಲ ಬಂದು ಹೀಗೆ ಮಾಡಬೇಕು ವ್ಯವಸ್ಥೆನ ಅಂತ ಹೇಳಿದರು. ಒಂದು ಮೆಮೊರಾಂಡಮ್ ಕೊಟ್ಟರು ಸಮಾಜದವರೆಲ್ಲ ಸೇರಿ. ಈ ಕಳೆದ ಪಂಚಾಯತಿಯವರು ಬಂದಿದ್ದರು. ಎಲ್ಲ ಕೊಟ್ಟಾಗ ನಾನು ಆಯ್ತಪ್ಪ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ, ಮುಖ್ಯಮಂತ್ರಿಗಳು ಒಪ್ಪಿದರು. ಆದರೂ ಒಂದು ಹೇಳಿದರು, ಹೊಸ ಹೊಸ ಪ್ರಾಬ್ಲಮ್ಮು ಮೈ ಮೇಲೆ ಎಳ್ಕೋಬೇಡ ಅಂತ. ಇಲ್ಲ, ನಮ್ಮದು ಓನರ್ಶಿಪ್ ಬಗ್ಗೆ ಯಾವ ತಕರಾರು ಇಲ್ಲ, ಅವ್ರು ಯಾರ್ದಾರೂ ಆಗಲಿ ಸಾರ್ವಜನಿಕರಾಗಿ ನಾವು ನೋಡಬೇಕು, ಅದರ ದರ್ಶನ ಮಾಡಬೇಕು ಅಂತ ನನಗೂ ಅನಿಸಿದೆ, ಸಾರ್ವಜನಿಕರಿಗೂ ಅನಿಸಿದೆ. ಮತ್ತು ನೋಡೋ ಹಕ್ಕು ಎಲ್ಲ ಸಮಾಜದವರಿಗೂ ಇದೆ, ಆ ಕಾರಣಕ್ಕಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಇಲ್ಲಿಂದ ಮೇಘರಾಜು ಮತ್ತು ಅವರ ಸ್ನೇಹಿತರು ಮತ್ತು ಗಿರೀಶ್ ಅವರೆಲ್ಲ ಬಂದಿದ್ದರು, ಅವ್ರ ತಂಡ. ಮುಖ್ಯಮಂತ್ರಿಗಳು ಅಲ್ಲೇ ಆದೇಶ ಮಾಡಿದರು, ನೋಡಪ್ಪ ಹುಷಾರಿಂದ ಮಾಡ್ಕೊಳ್ಳಿ, ವಿವಾದಗಳನ್ನು ಮಾಡ್ಕೊಬೇಡಿ ಅಂತ. ಹಾಗಾಗಿ ಆಯಿತು ಆದೇಶ. ಕೂಡಲೇ ಜಿಲ್ಲಾಡಳಿತ ಕೂಡ ಕಾರ್ಯೋನ್ಮುಖವಾಯಿತು, ನಾವು ಫಾಲೋಅಪ್ ಮಾಡಿದ್ವಿ. ಮೊನ್ನೆ ತಹಶೀಲ್ದಾರ್ ಅವರು ಹೋಗಿ ತಂದು ಅದನ್ನು ಇವಾಗ ಇಲ್ಲಿ ನಮ್ಮ ಜೊತೆಗಿದ್ದಾರೆ ತಹಶೀಲ್ದಾರು, ಅವರು ಕೂಡ ನಿಂತು ಇವತ್ತು ಈ ಕ್ಷಣದವರೆಗೆ ಮಾಡಿದ್ದಾರೆ. ಇನ್ನು ಸಂಜೆ ಯಶಸ್ವಿಯಾಗಿ ಸಂಜೆವರೆಗೆ ನಡೀಲಿ ಅಂತ ನಾನು ಆ ಭಗವಂತನಲ್ಲಿ ಮತ್ತು ಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ನಾವು ಪ್ರತಿ ವರ್ಷನೂ ಇದೇ ಥರ ಮಾಡಬೇಕು, ಮುಂದೆ ಸಮಾಜದವರು ಎಲ್ಲರೂ ಒಪ್ಪಿಕೊಂಡ್ರೆ ವರ್ಷಕ್ಕೆ 2 ಸಾರಿ ಮಾಡಬೇಕು. ಅದು ಏನು ಪದ್ಧತಿ ಇದೆ, ರೀತಿ ನೀತಿ ಪದ್ಧತಿಗಳ ನಡ್ಕೊಂಡು ಬಂದಿದೆ ಕಳೆದ 500 ವರ್ಷದಿಂದ, ಅದೇ ರೀತಿ ನಡೀಬೇಕು ಅಂತ ಆಶಿಸ್ತೇನೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಶಾಸಕನಾಗಿ ನಾನು ಮಾಡ್ತೇನೆ. ಖಜಾನೆಯಲ್ಲಿ ಏನೋ ಸಾಲ ಮಾಡಿದ್ರು ಹಿಂದಿನ ಸ್ವಾಮೀಜಿಯರು ಅಂತ ಹೇಳ್ತಾರೆ, ರಕ್ಷಣೆಗಾಗಿ ಇಟ್ಟಿದ್ರು ಅಂತ ಹೇಳ್ತಾರೆ. ಅದು ಹಿಂದೆ ಏನೋ 2-3 ಸಾರಿ ಸ್ಥಾನ ಪಲ್ಲಟ ಆಗಿತ್ತು, ಬೇರೆ ಬೇರೆ ಕಡೆ ಹೋಗಿ ಬಂದಿತ್ತು ಅಂತ ಹೇಳ್ತಾರೆ. ನಾನು ಅದರ ಅಧ್ಯಯನಕ್ಕೆಲ್ಲ ಹೋಗಲಿಲ್ಲ. ಎಲ್ಲ ಸ್ನೇಹಿತರು ಒಡಗೂಡಿ ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿದ್ವಿ, ಅವರು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಕ್ಕು ಏನಂದ್ರೆ ಅದರ ಮೇಲೆ ನಾವು ದರ್ಶನ ಮಾಡೋದಷ್ಟೇ ನಮ್ಮ ಹಕ್ಕು, ದರ್ಶನಕ್ಕಾಗಷ್ಟೇ ನಮ್ಮದು ಆಸಕ್ತಿ. ಅದರ ಓನರ್ಶಿಪ್ ವಿವಾದ ಯಾರು ವಾರಿಸ್ತಾರೋ ಅದ್ರ ಬಗ್ಗೆ ನಮ್ಗೆ ಯಾವ ಡಿಸ್ಪ್ಯೂಟ್ ಇದೆ ನಮ್ಗೆ ಸಂಬಂಧಿಸಿದೆ.